ನಮಸ್ಕಾರ. ರಾಜ್ಯದ 5 ಪ್ರಮುಖ ಸುದ್ದಿಗಳು. ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಸ್ಥಾಪಿಸಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಡಿಕೆ ಶಿವಕುಮಾರ್ ಅವರಿಗೆ ಶುಭವಾಗಲಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ ವರೆಗೂ ನಾಯಕರು ಬೆಳೆಯಬೇಕು. ಅವರು ಯಶಸ್ಸು ಸಾಧಿಸಲಿ ಎಂದು ಹಾರೈಸುತ್ತೇನೆ. ಅವರು ಸಾಧ್ಯವಾದಷ್ಟು ಜನಸೇವೆ ಮಾಡಲಿ. ಈ ಸಮಯದಲ್ಲಿ ಟೀಕೆ ಮಾಡುವ ಪ್ರವೃತ್ತಿ ನನ್ನದಲ್ಲ. ಒಳ್ಳೆಯ ಕೆಲಸ ಮಾಡುವಲ್ಲಿ ಯಾರೇ ಮುಂದೆ ಬಂದರೂ ನಾವು ಅಭಿನಂದಿಸುತ್ತೇವೆ ಎಂದು ತಿಳಿಸಿದರು. नानु अटल बिहारी वाजपेयी अड्वानी कालु नमस्कार माड़िद्दीने. बेरे यार कालु हिडियुव मग नानल्ल. तले हिडकरु राजकीय के बंद मेले नमगे बहळ तोंदरे आगिदे एंदु नगर शासक बसनगौड पाटील यत्नाळ अवरु सचिव मुरुगेश निराणी अवरिगे तिरुगेटु नीडिदरु. वचन भ्रष्टते इरुत्तदे, अदक्कागि सीएम भरवसे ईडेरिसुत्तारे. बेरे समाजदवरु मीसलाति केळुव बग्गे नम्म अभ्यंतरविल्ल. सरकार एल्लवन्नू परिशीलिसि नमगे मीसलाति नीडुव विश्वासविदे. ओंदु वेळे वचन भ्रष्टरादरे कुमारस्वामि अवरिगाद गति बोम्मयवरिगू आगुत्तदे एंदु एच्चरिके नीडिदरु. ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಸ್ಥಾಪನೆಗೆ ಬಿಜೆಪಿಯಲ್ಲಿಯೂ ಭಿನ್ನಾಭಿಪ್ರಾಯ ಶುರುವಾಗಿದೆ. ಸಚಿವ ಸುಧಾಕರ್ ಜನಾರ್ದನ್ ರೆಡ್ಡಿ ತಮ್ಮ ನಿಲುವು ಬದಲಿಸಿಕೊಳ್ಳಲಿ, ಹೊಸ ಪಕ್ಷ ಸ್ಥಾಪನೆ ಸರಿಯಲ್ಲ ಎಂದು ಹೇಳಿದ್ದಾರೆ. ಇತ್ತ ಕಂದಾಯ ಸಚಿವ ಆರ್ ಅಶೋಕ್ ರೆಡ್ಡಿ ಬಿಜೆಪಿಯಲ್ಲಿಯೇ ಇರಲಿಲ್ಲ, ಅವರ ಜೊತೆ ಸಂಪುಟದಲ್ಲಿ ಕೆಲಸ ಮಾಡಿದವರಿಂದ ಅವಹೇಳನ ಮಾಡಲಾಗಿತ್ತು ಎಂದು ಗುಡುಗಿದ್ದಾರೆ. ಅವರ ಮೇಲೆ ಕೇಸ್ ಆದಮೇಲೆ ಬಿಜೆಪಿಯಲ್ಲಿ ಪಾರ್ಟಿಸಿಪೇಟ್ ಆಗಲಿಲ್ಲ, ದೊಡ್ಡ ಸ್ಕ್ಯಾಮ್ ಆದಮೇಲೆ ಪಾರ್ಟಿಯಿಂದ ತೆಗೆದಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ನಡೆ ಕೊನೆಗೂ ಬಹಿರಂಗವಾಗಿದ್ದು, ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಹೆಸರಿನಲ್ಲಿ ಹೊಸ ಪಕ್ಷ ಘೋಷಣೆ ಮಾಡುವ ಮೂಲಕ ಹೊಸದಾಗಿ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ದಾರೆ. ಈ ವಿಚಾರವಾಗಿ ಇದೀಗ ರೆಡ್ಡಿ ಆಪ್ತ ಸಹೋದರನಂತಿದ್ದ ಸಚಿವ ಶ್ರೀರಾಮುಲು ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಜನಾರ್ದನ್ ರೆಡ್ಡಿ ಬುದ್ಧಿವಂತರಾಗಿದ್ದು ಅಪಾರ ಅನುಭವ ಹೊಂದಿದವರು. ಇಂದಿನವರೆಗೆ ಪ್ರಾಣ ಸ್ನೇಹಿತನಾಗಿ ನನಗೂ ಬಿಜೆಪಿಗೂ ಪಕ್ಷಕ್ಕೂ ಶಕ್ತಿ ತುಂಬಿದರು. ಇಂದಿನವರೆಗೆ ರೆಡ್ಡಿ ವೈಯಕ್ತಿಕವಾಗಿ ಪಕ್ಷ ಬಿಟ್ಟು ಕೊಟ್ಟಿಲ್ಲ, ಬಿಜೆಪಿಯು ಅವರನ್ನು ಬಿಟ್ಟುಕೊಟ್ಟಿಲ್ಲ. ಇದೀಗ ಅವರ ವೈಯಕ್ತಿಕವಾಗಿ ಹೊಸ ಪಕ್ಷ ಮಾಡಿದ್ದಾರೆ ಎಂದು ಸಚಿವ ರಾಮುಲು ಹೇಳಿದ್ದಾರೆ. ಕೊರೋನಾ ಹರಡುತ್ತಿದ್ದು ಎಂಬ ನೆಪದಲ್ಲಿ ಭಾರತ್ ಜೋಡೋ ಯಾತ್ರೆ ತಡೆಯುವ ಕೆಲಸವನ್ನು ಸರ್ಕಾರ ಮಾಡುತ್ತಿಲ್ಲ ಎಂದು ಕೇಂದ್ರ ಕೃಷಿ ಹಾಗೂ ರೈತರ ಕಲ್ಯಾಣ ಖಾತೆ ಸಚಿವ ಶೋಭಾ ಕರಂದ್ಲಾಜೆ ಹೇಳಿದರು. ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ಕಾಂಗ್ರೆಸ್ಗೆ ಸಂಶಯವಿದೆ. ಪಕ್ಷದ ಇಮೇಜ್ ಬದಲಾಗಿದೆಯಾ ಇಲ್ಲವೇ ಎಂಬ ಬಗ್ಗೆ ರಾಹುಲ್ ಗಾಂಧಿ ಆತಂಕದಲ್ಲಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.